ಬಟ್ಟೆಯಲ್ಲಿ ಕೊಳೆ ಹೋಗ್ತಾ ಇಲ್ವಾ ಬಟ್ಟೆಯ ಬಣ್ಣ ಬೇಗ ಮಾಸುತ್ತಾ ಬಟ್ಟೆ ಯಾವತ್ತೂ ಹೊಸದ್ರಂತೆ ಇರಲು ಉಪ್ಪು ಇದ್ರೆ ಸಾಕು ಈ ರೀತಿ ಬಟ್ಟೆ ಹೋಗಿದ್ರೆ ಬಟ್ಟೆ ಯಾವತ್ತು ಹೊಸದ್ರಂತೆ ಇರುತ್ತೆ ಎಷ್ಟೇ ಬಟ್ಟೆ ಇರಲಿ ಈ ನ ಫಾಲೋ ಮಾಡಿ ನೋಡಿ ನಮಸ್ತೆ ವಿಭಿನ್ನ ಸಲಹೆಗಳು ಚಾನೆಲ್ಗೆ ಸ್ವಾಗತ ನಾವೆಲ್ಲರೂ ಬಟ್ಟೆನ ಹೋಗಿತೀವಿ ಕೆಲವರು ಕೈಯಿಂದ ಬಟ್ಟೆ ಹೋಗಿದ್ರೆ ಇನ್ನು ಕೆಲವರು ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆನ ಹೋಗಿದ್ದಾರೆ ಆದರೆ ಎಲ್ಲರ ಮನೆಯಲ್ಲೂ ಒಂದು ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ ಬಟ್ಟೆ ಬಣ್ಣ ಬೇಗ ಮಾಸ್ ಹೋಗೋದು ಬಟ್ಟೆಯಲ್ಲಿ ಸರಿಯಾಗಿ ಕೊಳೆ ಹೋಗಲ್ಲ ಅನ್ನೋದು ಈ ರೀತಿಯ ತೊಂದರೆ ನಿಮಗೂ ಇದೆ ಅಂತ ಅಂದರೆ ನಿಮ್ಮ ಮನೆಯಲ್ಲಿರುವ ಉಪ್ಪು ಸಾಕು ಇದು ನಿಮಿಷದಲ್ಲಿ ನಿಮ್ಮ ಬಟ್ಟೆಗಳನ್ನು ಕ್ಲೀನ್ ಮಾಡುತ್ತೆ ಹಳೆ ಕಾಲದಲ್ಲಿ ಇದೇ ಮೆಥಡನ್ನ ಫಾಲೋ ಮಾಡ್ತಾ ಇದ್ರು ನಿಮಗೂ ಗೊತ್ತಿರ್ಬೋದು ಅಥವಾ ನೀವು ಕೇಳಿರ್ಬೋದು ಹೊಸ ಬಟ್ಟೆ ಏನಾದರೂ ಕಲರ್ ಹೋಗ್ತಾ ಇದ್ದರೆ ಅಥವಾ ಕಲರ್ ಬಿಡ್ತಾ ಇದ್ರೆ ಉಪ್ಪನ್ನು ನೀರಿಗೆ ಹಾಕಿ ಅದರಲ್ಲಿ ನೆನೆಸಿಟ್ಟರೆ ಕಲರ್ ಬಿಡೋದಿಲ್ಲ ಅಂತ ಅಲ್ವಾ ಇದೇ ರೀತಿ ನಾವು ಪ್ರತಿದಿನ ಒಗೆಯೋ ಬಟ್ಟೆಗೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಗೆಯೋದ್ರಿಂದ ತುಂಬಾ ಚೆನ್ನಾಗಿ ಬಟ್ಟೆ ಕ್ಲೀನ್ ಆಗುತ್ತೆ ಬಟ್ಟೆ ಯಾವತ್ತೂ ಹೊಸದ್ರಂತೆ ಇರುತ್ತೆ ನೀವು ಕೈಯಿಂದ ಒಗೆಯೋದಾದರೆ ಈ ರೀತಿಯಾಗಿ ಮಾಡಿ ಬಟ್ಟೆನ ನೆನೆ ಹಾಕ್ತೀರಲ್ವ ನೆನೆಸುವಾಗ ಅದಕ್ಕೆ ಒಂದು ಎರಡು ಚಮಚದಷ್ಟು ಉಪ್ಪನ್ನು ಹಾಕಿ ಅದ್ರ ಜೊತೆಗೆ ನೆನೆಸಿ ಈ ರೀತಿ ಮಾಡೋದರಿಂದ ಬಟ್ಟೆಗಳು ಯಾವತ್ತೂ ಹೊಸದ್ರಂತೆ ಇರುತ್ತೆ ಇನ್ನು ನೀವು ವಾಷಿಂಗ್ ಮಿಷಿನಲ್ಲಿ ಒಗೆತೀರಾ ಅಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿದ್ಮೇಲೆ ಒಂದು ಎರಡು ಚಮಚದಷ್ಟು ಉಪ್ಪನ್ನು ಹಾಕಿ ಆಮೇಲೆ ವಾಷಿಂಗ್ ಪೌಡರ್ನ ಹಾಕಿ ಆಮೇಲೆ ಒಗೀರಿ ಈ ರೀತಿ ಒಗೆಯೋದ್ರಿಂದ ಬಟ್ಟೆ ಯಾವತ್ತೂ ಕೂಡ ಕಲರ್ ಫೇಡ್ ಆಗೋದಿಲ್ಲ ಬಟ್ಟೆ ಯಾವತ್ತೂ ಹೊಸದ್ರಂತೆ ಇರುತ್ತೆ ಬಟ್ಟೆಯಲ್ಲಿ ಎಷ್ಟೇ ಕೊಳೆ ಇರಲಿ ಬೆವರು ವಾಸನೆ ಇರಲಿ ಏನೇ ಇದ್ದರೂ ಕೂಡ ನಿಮಿಷದಲ್ಲಿ ಇದು ಬಟ್ಟೆನ ಕ್ಲೀನ್ ಮಾಡುತ್ತೆ ಈ ರೀತಿ ನೀವು ಬಟ್ಟೆನ ಒಗೆಯೋದ್ರಿಂದ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನಾನು ವಾಷಿಂಗ್ ಮಿಷಿನಲ್ಲಿ ಇದೇ ರೀತಿ ಬಟ್ಟೆನ ಒಗಿತೀನಿ ಈ ರೀತಿ ಮಾಡೋದ್ರಿಂದ ಬಟ್ಟೆಯಲ್ಲಿರುವ ಕೊಳೆ ತುಂಬಾ ಚೆನ್ನಾಗಿ ಬಿಡುತ್ತೆ ಕಲರ್ ಕೂಡ ಡಲ್ ಆಗೋದಿಲ್ಲ ಬಟ್ಟೆಗಳು ಯಾವತ್ತೂ ಹೊಸದರಂತೆ ಇರುತ್ತೆ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು